ಕ್ಷೇತ್ರಪತಿಯಲ್ಲೂ ಕೂಡ ಬಹಳ ಸಾಂಗ್ ಆಗಿರ್ಬೋದು ಅಥವಾ ನಿಮ್ಮ ಪಾತ್ರ ಆಗಿರ್ಬೋದು ನಮ್ಮ ರೋಲ್ ಮಾಡಿದ್ದೀರಾ, ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀರಾ. ಹೌದು, ನಿಮ್ಮ ಜೂನಿಯರ್ ಆಗಿದ್ದೀನಿ ನಾನು, ಎಲ್ಲರ ಜೂನಿಯರ್ ಆಗಿದ್ದೀನಿ. ಸೊ ನಿಮ್ಮ ಎಲ್ಲರ ಕೃಪೆ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರು, ನನ್ನ ಸೀನಿಯರ್ಸು, ಹಾಗೆ ಯಾರೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬಂದಿದ್ದೀರ, ಎಲ್ರಿಗೂ ನಮಸ್ಕಾರ. ಇನ್ಫ್ಯಾಕ್ಟ್ ಇದೇ ವರ್ಷ ಇಷ್ಟು ಬೇಗ ಮೀಟ್ ಮಾಡ್ತೀನಿ ಅಂದ್ಕೊಂಡಿಲ್ಲ, ಯಾಕಂದರೆ ಹೊಂದಿಸಿ ಬರೆಯರಿಗೆ ನಾವೆಲ್ಲ ಸಿಕ್ಕಿದ್ವಿ. ಇದೇ ವರ್ಷ ಮತ್ತೊಂದು ಸಲ ಸಿಕ್ಕಿರೋದು, ಭೇಟಿಯಾಗಿರೋದು ಖುಷಿ ಇದೆ. ಈ ಸಿನಿಮಾ ಕಥೆನ ಫಸ್ಟು ಲಾಕ್ಡೌನ್ ಟೈಮಲ್ಲಿ ಅನಿಸುತ್ತೆ ನಾನು ನರೇಷನ್ ಕೇಳಿದ್ದು. ನನಗಿಂತ ಜಾಸ್ತಿ ನನ್ನ ಅಪ್ಪ ಮತ್ತು ಶ್ರೀಕಾಂತ್ ಅವರೇ ಜಾಸ್ತಿ ಡಿಸ್ಕಸ್ ಮಾಡ್ತಿದ್ರು ಸಿನಿಮಾ ಬಗ್ಗೆ. ಆ್ಯಂಡ್ ನನಗೆ, ನಾನೊಬ್ಬ ಪ್ರಾಪರ್ ಲಿಸ್ನರ್ ಆಗಿ ಕೂತ್ಕೊಂಡು, ಹೌದಾ ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ, ನನಗೆ ಅದ್ರದ್ದು ಅರಿವುಗಳು ಅರಿವಿರಲಿಲ್ಲ. ಸೊ ಒಂದು ಕ್ಲಾಸ್ ಥರ ಇತ್ತು ಇವರಿಬ್ಬರು ಮಾತಾಡ್ತಾ ಇದ್ದಿದ್ದು. ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ನನಗೆ ಅನ್ನಿಸಿದ್ದು, ಹೌದಲ್ವಾ ಇಷ್ಟೊಂದು ಸತ್ಯ ಇದೆ, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಂತರ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದಿರೋರು ಇರ್ತಾರೆ. ಆ್ಯಂಡ್ ಅವ್ರ ಕತೆ ಹೇಳುವಾಗ ಬಹುಶಃ ನಾಳೆ ಇದೊಂದು ಹೋರಾಟದ ಕತೆ ಇದಾಗಲೇ ನಿಮಗೆ ಗೊತ್ತಿರೋ ಹಾಗೆ, ಮುಂದೊಂದು ದಿವಸ ಈ ಸಿನಿಮಾ ಒಂದು ಯೂತಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಈ ಥರದ್ದೊಂದು ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರ ಆಗಿದ್ದರೂ ಚೆನ್ನಾಗಿರುತ್ತಲ್ವ, ನಾನು ಮಾಡಬೇಕಲ್ವಾ ಅಂತ ಅನ್ನಿಸ್ತು. ನಾಯಕ ನಟಿಯ ಪಾತ್ರ ಕೊಟ್ಟಿದ್ದಾರೆ. ಈಗಾಗಲೇ ಹೇಳ್ದಂಗೆ ನಾನು ಒಬ್ಬ ಈಗಿನ ತಲೆಮಾರಿನ ಒಬ್ಬ ನ್ಯೂ ಏಜ್ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ಬಹುಮುಖ್ಯವಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಅಂಶ ಇವ್ರು ನೆರೇಟ್ ಮಾಡಿದಾಗ, ಜನ್ರಲಿ ರೈತರು ಅಂತ ಅಂದಿದ ತಕ್ಷಣ ನಮ್ಮ ತಲೆಗೆ ಬರೋದು ಒಬ್ಬ ಗಂಡಸು, ಒಬ್ಬ ಮೇಲ್ ಫಿಗರ್, ಮೇಲ್ ಪಿಕ್ಚರ್ ಬರುತ್ತೆ. ಬಟ್ ರೈತ ಅಂತಂದರೆ ಒಬ್ಬ ಮಹಿಳೆ ಕೂಡ ಅದರಲ್ಲಿ ಇರ್ತಾಳೆ ಅನ್ನೋದು ತುಂಬ ಮುಖ್ಯವಾದ ಅಂಶ. ಆ್ಯಂಡ್ ಆ ಒಂದು ಅಂಶನ ನಾವು ಸಿನಿಮಾದಲ್ಲಿ ತುಂಬ ಸೂಕ್ಷ್ಮವಾಗಿ ಟಚ್ ಮಾಡಿದ್ದೀವಿ. ಆ್ಯಂಡ್ ಈಗಾಗಲೇ ಸಾಂಗ್, ಟೀಸರ್ ಆ್ಯಂಡ್ ಟ್ರೈಲರ್ ನೋಡಿದ್ದೀರಾ. ನಿಮ್ಮೆಲ್ಲರ ಜೊತೆ ನಾನು ಫಸ್ಟ್ ಟೈಮ್ ಟ್ರೈಲರ್ ನೋಡಿದ್ದು. ನಿಮ್ಮೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿಸಿದೆ, ಒಂದಷ್ಟು ಮಂಥನ ಆಗುತ್ತೆ ನಿಮ್ಮಲ್ಲಿ ಅಂತ ನಾನು ಭಾವಿಸ್ತಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ.